subscribe to my channel, and also press this bell icon so you never miss any new updates. ಫ್ರೆಂಡ್ಸ್, ನಾವಿವತ್ತು ಮತ್ತೆ ಒಂದು ಹೊಸ ಫೋನ್ ಬಗ್ಗೆ ತಿಳ್ಕೊತಾ ಇದ್ದೀವಿ. ನಾನಿವತ್ತು ನಿಮಗೆ ಹುವಾವೇ P20 ಲೈಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಈ ಫೋನ್ನ ಫೀಚರ್ಸ್ ಏನು, ಸ್ಪೆಸಿಫಿಕೇಶನ್ ಏನು, ಹಾಗೆ ಇದರ ಪ್ರೈಸ್ ಏನು ಅನ್ನೋದನ್ನ ನಾವಿವತ್ತು ಡೀಟೇಲ್ ಆಗಿ ತಿಳ್ಕೊಳ್ಳೋಣ, ಬನ್ನಿ. ಈ ಫೋನ್ ಬಿಲ್ಡ್ ಬಗ್ಗೆ ನೀವು ನೋಡಿದ್ರೆ ಈ ಫೋನ್ ನಿಮಗೆ 145 grams ಅಲ್ಲಿ ಸಿಗ್ತಿದೆ. ಹಾಗೆ ಈ ಫೋನ್ನ ಬಾಡಿ ನೀವು ನೋಡಿದ್ರೆ ನಿಮಗೆ ಫ್ರಂಟಲ್ಲಿ ಗ್ಲಾಸ್ ಸಿಗ್ತಿದೆ, ಹಾಗೆ ಅಲ್ಯೂಮಿನಿಯಂ ಬಾಡಿ ಈ ಫೋನಲ್ಲಿ ನೀವು ನೋಡ್ಬೋದು. ಹಾಗೆ ನಿಮಗೆ ಬ್ಯಾಕಲ್ಲಿ ಪ್ಲಾಸ್ಟಿಕ್ನ ಕವರ್ ಕೂಡ ಕೊಟ್ಟಿದ್ದಾರೆ. ಈ ಫೋನಲ್ಲಿ ಹೈಬ್ರಿಡ್ ಸಿಮ್ ನೀವು ಯೂಸ್ ಮಾಡ್ಬೋದು, ಡ್ಯುಯಲ್ ನ್ಯಾನೋ ಸಿಮ್, ಹಾಗೆ ಡ್ಯುಯಲ್ ಸ್ಟ್ಯಾಂಡ್ ಬೈ ಕೂಡ ಇದು ಸಪೋರ್ಟ್ ಮಾಡುತ್ತೆ. ನಾವು ಫ್ರೆಂಡ್ಸ್ ಡಿಸ್ಪ್ಲೇ ಬಗ್ಗೆ ನೀವು ನೋಡೋದಾದ್ರೆ ನಿಮಗೆ ಇಲ್ಲ IPS LCD ಟಚ್ ಸ್ಕ್ರೀನ್ ಕೊಟ್ಟಿದ್ದಾರೆ. ಹಾಗೆ ಸ್ಕ್ರೀನ್ ಸೈಜ್ ನೀವು ನೋಡಿದ್ರೆ ನಿಮಗೆ 5.84 ಸ್ಕ್ರೀನ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಹಾಗೆ ಸ್ಕ್ರೀನ್ ರೆಸೊಲ್ಯೂಷನ್ ನೀವು ನೋಡಿದ್ರೆ 1080x2280 pixels ಅಲ್ಲಿ ಫೋನ್ ಬರ್ತಿದೆ. ಹಾಗೆ ಪಿಕ್ಸೆಲ್ ಡೆನ್ಸಿಟಿ ನೀವು ನೋಡಿದ್ರೆ 432 ಪಿಕ್ಸೆಲ್ ಡೆನ್ಸಿಟಿ ಇದರಲ್ಲಿ ನೀವು ನೋಡಬಹುದು. ಹಾಗೆ ಇದು ಮಲ್ಟಿ ಟಚ್ ಕೂಡ ಇದು ಸಪೋರ್ಟ್ ಮಾಡ್ತಿದೆ. ಫ್ರೆಂಡ್ಸ್, ಇನ್ನ ಪ್ಲಾಟ್ಫಾರ್ಮ್ ಬಗ್ಗೆ ನೀವು ನೋಡೋದಾದ್ರೆ ನಿಮಗೆ ಆಪರೇಟಿಂಗ್ ಸಿಸ್ಟಮ್ ಆಂಡ್ರಾಯ್ಡ್ 8 ಲೇಟೆಸ್ಟ್ ವರ್ಷನ್ ಓರಿಯೋ ನಿಮಗೆ ಬಾಕ್ಸ್ ಜೊತೆ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗೆ ಇದರ ಚಿಪ್ಸೆಟ್ ನೀವು ನೋಡಿದ್ರೆ ಕಿರಿನ್ 659 ಚಿಪ್ಸೆಟ್ ನೀವು ಇದರಲ್ಲಿ ನೋಡಬಹುದು. ಹಾಗೆ ಇದರ CPU ನೋಡಿದ್ರೆ ನಿಮಗೆ octa-core ನ CPU ಕೊಟ್ಟಿದ್ದಾರೆ. ಇದರಲ್ಲಿ ಗ್ರಾಫಿಕ್ಸ್ ಕಾರ್ಡ್ ಬಂದು ನಿಮಗೆ 830 ಗ್ರಾಫಿಕ್ಸ್ ಕಾರ್ಡ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇದರ ಪ್ರೈಮರಿ ಕ್ಯಾಮರಾ ಬಗ್ಗೆ ನೀವು ನೋಡಿದ್ರೆ ನಿಮಗೆ ಇದರಲ್ಲಿ 16 MP ಪ್ಲಸ್ 2 MP ನ ಡ್ಯುಯಲ್ ಕ್ಯಾಮರಾ ಇದರಲ್ಲಿ ನೀವು ನೋಡಬಹುದು. ಇದರಲ್ಲಿ ಡೆಪ್ ಸೆನ್ಸರ್ ನ ಯೂಸ್ ಮಾಡಿದ್ದಾರೆ. ಆಟೋ ಫೋಕಸ್ ಮತ್ತೆ LED ಫ್ಲಾಶ್ ಕೂಡ ನೀವು ಇದರಲ್ಲಿ ನೋಡಬಹುದು. ಹಾಗೆ ಇದರಲ್ಲಿ Full HD ವಿಡಿಯೋಸ್ನ ನೀವು ಆರಾಮಾಗಿ ಶೂಟ್ ಮಾಡಬಹುದು. ಫ್ರೆಂಡ್ಸ್, ಇದರಲ್ಲಿ ವಿಶೇಷತೆ ಏನು ಅಂತಂದರೆ ನಿಮಗೆ ಸೆಕೆಂಡ್ರಿ ಕ್ಯಾಮ್ರಾದಲ್ಲೂ ಕೂಡ ನಿಮಗೆ 16 MP ಪ್ಲಸ್ 24 MP ಕ್ಯಾಮ್ರಾ ಕೊಟ್ಟಿದ್ದಾರೆ. ಹೌದು ಫ್ರೆಂಡ್ಸ್, ಅನ್ನು ಇದರಲ್ಲಿ ಒಳ್ಳೆ ಸೆಲ್ಫೀಸ್ ತೊಗೋಬೋದು ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಫೋನ್ ಬೇಸಿಕಲಿ ಕ್ಯಾಮ್ರಾಗೋಸ್ಕರನೇ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ನಿಮಗೆ ಪ್ರೈಮರಿ ಕ್ಯಾಮ್ರಾ ಇರ್ಬೋದು, ಹಾಗೆ ಸೆಕೆಂಡ್ರಿ ಕ್ಯಾಮ್ರಾ ಇರ್ಬೋದು, ತುಂಬ ಚೆನ್ನಾಗಿರೋ ಕ್ಯಾಮ್ರಾ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ನಿಮಗೆ ಸೆಲ್ಫಿನಲ್ಲಿ 16 MP ಪ್ಲಸ್ 24 MP ಡ್ಯುಯಲ್ ಕ್ಯಾಮ್ರಾ ಇದರಲ್ಲಿ ಸೆಟಪ್ ಕೊಟ್ಟಿದ್ದಾರೆ, ಡ್ಯುಯಲ್ ಕ್ಯಾಮ್ರಾ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಒಳ್ಳೆ ಪಿಕ್ಚರ್, ಒಳ್ಳೆ ಫೋಟೋಸ್ನ ಇದರಲ್ಲಿ ನೀವು ತೆಗಿಬೋದು, ಒಳ್ಳೆ ಸೆಲ್ಫೀಸ್ ತೊಗೋಬೋದು. ಹಾಗೆ ಇದು Full HD ಕೂಡ ನಿಮಗೆ ಇದು ಸಪೋರ್ಟ್ ಮಾಡ್ತಿದೆ. ಫ್ರೆಂಡ್ಸ್, ಇನ್ನು ಕಾಮನ್ ಆಗಿ ಈ ಫೋನಲ್ಲಿ ಏನಿದೆ ಅಂತ ನೀವು ನೋಡಿದ್ರೆ ವೈಫೈ, ಬ್ಲೂಟೂತ್, FM ರೇಡಿಯೋ, ಹಾಗೆ GPS ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಚಾರ್ಜರ್ ಬಗ್ಗೆ ನೀವು ನೋಡಿದ್ರೆ ನಿಮಗೆ C-type ರಿವರ್ಸಬಲ್ ಚಾರ್ಜರ್ ಇದರಲ್ಲಿ ಕೊಟ್ಟಿದ್ದಾರೆ. ಸೆನ್ಸರ್ ಬಗ್ಗೆ ನೀವು ನೋಡಿದ್ರೆ ಫಿಂಗರ್ ಪ್ರಿಂಟ್ ಸೆನ್ಸರ್ ನಿಮಗೆ ರೇರ್ ಮೌಂಟೆಡ್ ಅಲ್ಲಿ ಕೊಟ್ಟಿದ್ದಾರೆ, ಈಸಿಯಾಗಿ ಆಕ್ಸೆಸ್ ಮಾಡೋದಕ್ಕೆ. ಹಾಗೆ ನೀವು ಬ್ಯಾಟ್ರಿ ಬಗ್ಗೆ ನೀವು ನೋಡಿದ್ರೆ 3000 mAh ಬ್ಯಾಟ್ರಿ ಇದರಲ್ಲಿ ಕೊಟ್ಟಿದ್ದಾರೆ. 3000 mAh ಬ್ಯಾಟ್ರಿ ಯಾವ ರೀತಿ ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಕೊಡುತ್ತೆ ಅನ್ನೋದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಬಟ್ ಸ್ಟಿಲ್ ನಾವು ಮೊದಲಿಂದ ನೋಡ್ಕೊಂಡು ಬಂದಿದ್ದೀವಿ, 3000 mAh ಬ್ಯಾಟ್ರಿ ಅಟ್ಲೀಸ್ಟ್ 1 day ಇಲ್ಲ ಅಂತಂದರೆ, ಮಿನಿಮಮ್ ಇಲ್ಲ ಅಂತಂದರೂ 12-18 hours ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಬಂದೇ ಬರುತ್ತೆ ಅಂತ ನಾನು ಅನ್ಕೊತಾ ಇದ್ದೀನಿ, ಅದು ಮಾಡರೇಟ್ ಯೂಸ್ ಮಾಡಿದ್ರೆ. ಸೊ ಕಂಟಿನ್ಯೂಸ್ ಆಗಿ ನೀವೇನಾರು ಯೂಸ್ ಮಾಡಿದ್ರೆ ಮೇ ಬಿ 6-7 hours ನಿಮಗೆ ಬಂದೇ ಬರುತ್ತೆ ಈ ಫೋನಲ್ಲಿ ಅಂತ ಹೇಳ್ಬೋದು. ಈ ಇನ್ಫಾರ್ಮೇಶನ್ ಬಂದು ಹುವಾವೇ P20 ಲೈಟ್ನ ಫೀಚರ್ಸ್ ಮತ್ತು ಸ್ಪೆಸಿಫಿಕೇಶನ್ ಆಗಿತ್ತು. ಹಾಗೆ ಇದರ ಪ್ರೈಸಿಂಗ್ ಬಗ್ಗೆ ನಾವು ನೋಡೋದಾದರೆ ಇದನ್ನು ಅಮೆಝಾನಲ್ಲಿ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ಅಮೆಝಾನಲ್ಲಿ ಸೇಲ್ ಇದೆ. ಇದರಲ್ಲಿ ನೀವು 19,999 ಈ ಫೋನ್ನ ಪರ್ಚೇಸ್ ಮಾಡ್ಬೋದು. ನನ್ನ ಪ್ರಕಾರ ಈ ಪ್ರೈಸು ಒಂದು ಬಜೆಟ್ ಫೋನ್ ಅಂತ ಹೇಳಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ಒಂದು ಕಾಂಪಿಟೇಟಿವ್ ಪ್ರೈಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದರಲ್ಲಿ ನೋಚ್ ಡಿಸ್ಪ್ಲೇ ಕೊಟ್ಟಿದ್ದಾರೆ, ಹಾಗೆ ಫುಲ್ ಡಿಸ್ಪ್ಲೇ ಇದರಲ್ಲಿ ಸಿಗ್ತಿದೆ ಈ ಫೋನಲ್ಲಿ. ಇನ್ನು ಕ್ಯಾಮ್ರಾ ಬಗ್ಗೆ ನೀವು ನೋಡಿದ್ರೆ ನೀವು ಫ್ರಂಟಲ್ಲಿ ಹಾಗೆ ರೇರ್ ಕ್ಯಾಮ್ರಾ ಎರಡರಲ್ಲೂ ನಿಮಗೆ ಒಳ್ಳೆ ಕ್ಯಾಮ್ರಾ ಸೆಟಪ್ ಕೊಟ್ಟಿದ್ದಾರೆ, ನೀವು ಒಳ್ಳೆ ಪಿಕ್ಚರ್ಸ್ನ ತೆಗಿಬೋದು ಈ ಫೋನಲ್ಲಿ ಅಂತಲೇ ಹೇಳ್ಬೋದು. ಸೊ ಈ ಪ್ರೈಸ್ ರೇಂಜಲ್ಲಿ ಈಗಿರೋ ಮಾರ್ಕೆಟ್ ಟ್ರೆಂಡಲ್ಲಿ ಸೊ ಇದು ಬೆಸ್ಟ್ ಪ್ರೈಸ್ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್, ಟ್ರೈ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆದರೆ ಫೀಚರ್ಸ್ ಮತ್ತು ಸ್ಪೆಸಿಫಿಕೇಷನ್ನು, ಕ್ಯಾಮ್ರಾ ಮತ್ತು ಪ್ರೈಸಿಂಗ್ ಬಗ್ಗೆ ನಾವು ಕಂಪೇರ್ ಮಾಡಿದ್ರೆ ಇದು ಒಂದು ಬೆಸ್ಟ್ ಪ್ರೈಸ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇನ್ಫಾರ್ಮೇಷನ್ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ಇದೇ ಥರ ಹೊಸ ವೀಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.